ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೊಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಯಾರಲ್ಲಿ ಸಮಾಧಾನವೋ ಅವರು ಭಾಗ್ಯವಂತರು ಯಾರ ಅಪೇಕ್ಷೆಗಳು ಹೆಚ್ಚಿಗೆ ಇರುತ್ತವೆಯೋ ಅವನು ಅಷ್ಟು ಬಡವನೆಂದು ತಿಳಿಯಬೇಕು ಹಾಗೂ ಯಾರ ಅಪೇಕ್ಷೆಗಳು ಕಡಿಮೆ ಇರುತ್ತವೆಯೋ ಅವನು ಶ್ರೀಮಂತನೆಂದು ತಿಳಿಯಬೇಕು ಪರಮಾರ್ಥಿ ಎಂದರೆ ಎಂದು ಯಾರಿಗೆ ಅನಿಸುತ್ತದೆಯೋ ಅವರಿಗೆ ಶ್ರೀಮಂತಿಕೆಯ ನಿಜವಾದ ಕಲ್ಪನೆ ಇರುವುದಿಲ್ಲ ಯಾರಿಗೆ ಯಾವಾಗಲೂ ಸಮಾಧಾನವೆನಿಸುತ್ತದೆಯೋ ಅವನೇ ನಿಜವಾದ ಶ್ರೀಮಂತ ನಮಗೆ ದುಡ್ಡಿನದೇ ಆಧಾರ ಇರುತ್ತದೆ ಅದು ಇಂದು ಇರುತ್ತದೆ ನಾಳೆ ಇರುವುದಿಲ್ಲ ತಳಹದಿಯೇ ಅಲುಗಾಡುತ್ತಿರುವಾಗ ಕಟ್ಟಡವು ಹೇಗೆ ಸ್ಥಿರವಾಗಲು ಶಕ್ಯ ಶ್ರೀಮಾನ್ ಇದರ ಅರ್ಥವು ಭಗವಂತನ ಹೊರತಾಗಿ ಶ್ರೀ ಇರುವವನು ಎಂದು ಆಗಬಾರದು ಶ್ರೀಮಂತರು ಈ ವಿಷಯದಲ್ಲಿ ದಕ್ಷತೆ ವಹಿಸಬೇಕು ನಿಜವಾಗಿ ನೋಡಿದರೆ ಸಮಾಧಾನವೇ ನಿಜವಾದ ದ್ರವ್ಯ ಇದೇ ನಿಜವಾದ ಶ್ರೀಮಂತಿಕೆ ಇದೇ ನಿಜವಾದ ಭಾಗ್ಯ ಹಾಗೂ ಇದೇ ನಿಜವಾದ ಐಶ್ವರ್ಯವಾಗಿರುತ್ತದೆ ಯಾರಿಗೆ ಸಮಾಧಾನವು ಎಷ್ಟು ಹೆಚ್ಚಿಗೆ ಅವನು ಅಷ್ಟು ಭಾಗ್ಯವಂತನೆಂದು ತಿಳಿಯಬೇಕು ಸಮಾಧಾನವನ್ನು ನಮ್ಮಲ್ಲಿ ನಾವೇ ಹೊಂದುವುದಾಗಿರುತ್ತದೆ ಬೇರೆ ಯಾರೂ ನಮಗೆ ಅದನ್ನು ನಮಗೆ ಕೊಡಲು ಶಕ್ಯವಿಲ್ಲ ನಿಜವಾಗಿಯೂ ಸಮಾಧಾನದಂಥ ಔಷಧ ಇರುವುದಿಲ್ಲ ಅದು ಸಿಗುವುದಿಲ್ಲವಾದ್ದರಿಂದಲೇ ನಮಗೆ ಬೇರೆ ಔಷಧ ತೆಗೆದುಕೊಳ್ಳಬೇಕಾಗುತ್ತದೆ ಚಿಂತೆಯು ಇಲ್ಲದಂತಾಯಿತೆಂದರೆ ಅಖಂಡ ಸಮಾಧಾನ ಶಾಂತಿ ಹಾಗೂ ಆನಂದ ಲಭಿಸುತ್ತದೆ ಪೈಲಮಾನನಂತೆ ಕಾಣುವ ಒಬ್ಬ ಮನುಷ್ಯನಿದ್ದನು ಅವನನ್ನು ಕೇಳಿದರೆ ಅವನು ನನಗೆ ಮಧುಮೇಹವಾಗಿರುತ್ತದೆ ನಾನು ಒಳಗಿನಿಂದ ಕೊಳ್ಳು ಆಗಿರುತ್ತೇನೆ ನನಗಿಂತಲೂ ನೀನೇ ಉತ್ತಮ ಎಂದನು ನಿಜವಾಗಿಯೂ ಇದರಂತೆ ದುಡ್ಡಿನಿಂದ ಪ್ರಾಪ್ತವಾಗುವ ಶ್ರೀಮಂತಿಕೆಯ ಅವಸ್ಥೆ ಇರುತ್ತದೆ ಕೇವಲ ಭಗವಂತನ ನಿಷ್ಠೆಯಲ್ಲಿಯೇ ಸಮಾಧಾನವಿರುತ್ತದೆ ಅದು ಅರಮನೆಗಳಲ್ಲಿ ಇಲ್ಲವೇ ಇಲ್ಲ ಅದರಂತೆ ಗುಡಿಸಲುಗಳಲ್ಲಿಯೂ ಇರಲಿಕ್ಕಿಲ್ಲ ಅಸಮಾಧಾನವೆಂಬ ರೋಗವು ಎಲ್ಲರಿಗೂ ಇರುವುದರಿಂದ ರೋಗದ ಪಟ್ಟಿಯಿಂದ ಅದರ ಹೆಸರೇ ಹಾರಿಹೋಗಿದೆ ಈಗ ಜಗತ್ತಿನಲ್ಲಿ ಬಹಳಷ್ಟು ಸುಧಾರಣೆಗಳಾಗಿರುತ್ತವೆ ಆದರೆ ಅವುಗಳಿಂದ ಮನುಷ್ಯನಿಗೆ ಸಮಾಧಾನ ಮಾತ್ರ ಸಿಕ್ಕಿರುವುದಿಲ್ಲ ಯಾವುದರಿಂದ ಜೀವನವು ಸುಖಿಯಾಗದೆ ಕೇವಲ ಮನಸ್ಸಿನ ಅಸ್ವಸ್ಥತೆ ಉಂಟಾಗುವುದು ಅದಕ್ಕೆ ಸುಧಾರಣೆ ಅನ್ನುತ್ತಾರೆಯೇ ವ್ಯಕ್ತಿಯಾಗಲಿ ಅಥವಾ ಸಮಾಜವೇ ಆಗಲಿ ಸುಧಾರಿಸಬೇಕಾದರೆ ನಮ್ಮ ಚಿತ್ತವು ಸ್ಥಿರವಾಗಬೇಕಾಗುತ್ತದೆ ಈ ಚಿತ್ತದ ಸ್ಥಿರತೆಯ ಸ್ಥಿರತೆಯು ಧರ್ಮದ ಹೊರತಾಗಿ ಬರಲು ಶಕ್ಯವೇ ಇಲ್ಲ ಈಗಿನ ತತ್ವಜ್ಞಾನವು ಕೇವಲ ಅಭ್ಯಾಸದ್ದಾಗಿರುತ್ತದೆ ಅನುಭವದ್ದಾಗಿರುವುದಿಲ್ಲ ಆದ್ದರಿಂದಲೇ ಅದರಿಂದ ನಿಜವಾದ ಸಮಾಧಾನ ಲಭಿಸುವುದಿಲ್ಲ ನಿಜವಾಗಿಯೂ ಪ್ರತಿಯೊಬ್ಬ ಮನುಷ್ಯನಿಗೂ ಭಗವಂತನ ತಳಮಳ ಹತ್ತಬೇಕು ಭಗವಂತನ ಹೊರತಾಗಿ ಯಾರು ಇರುತ್ತಾರೋ ಅವರಿಗೆ ಸುಖ ದುಃಖಗಳು ಬಾಧಿಸುತ್ತವೆ ಹಾಗೂ ಸುಖವೆಂದರೆ ಬೇರೆ ಏನೂ ಅಲ್ಲ ದುಃಖದ ಕಡಿಮೆತನವಷ್ಟೆ ರಾಜನಿಂದ ರಂಕನವರೆಗೂ ಪ್ರತಿಯೊಬ್ಬರಿಗೂ ಏನಾದರೂ ಸಂಪಾದಿಸಬೇಕೆಂದು ಅನಿಸುತ್ತಿರುತ್ತದೆ ಆದರೆ ಪ್ರತಿಯೊಬ್ ಅಂದರೆ ಪ್ರತಿಯೊಬ್ಬರಲ್ಲಿ ಏನಾದರೂ ನ್ಯೂನತೆ ಇರುತ್ತದೆ ಆದರೆ ಯಾರೂ ಹೀಗೆ ವಿಚಾರ ಮಾಡುವುದೇ ಇಲ್ಲ ಏನೆಂದರೆ ಇಂದು ನಮ್ಮ ಹತ್ತಿರ ಯಾವ ವಸ್ತುವಿನ ಅಭಾವ ಇರುತ್ತದೆಯೋ ಆ ವಸ್ತುವು ನಮ್ಮ ಹತ್ತಿರವಿದ್ದಾಗ ನಾವು ಸುಖಿಯಾಗಿದ್ದೆವು ಹೇಗೆ ಇದಕ್ಕೆ ಉತ್ತರವು ಇಲ್ಲ ಎಂದೇ ಬರುತ್ತದೆ ತಾಜಾ ಜಿಲೇಬಿಯನ್ನು ಕಲ್ಪನೆಯಿಂದ ತಿನ್ನುವುದಕ್ಕಿಂತಲೂ ತಂಗಳು ಜಿಲೇಬಿಯ ತುಂಡನ್ನು ಪ್ರತ್ಯಕ್ಷ ತಿನ್ನುವುದರಲ್ಲಿಯೇ ಹೆಚ್ಚು ಸಮಾಧಾನವಿರುತ್ತದೆ ಬುದ್ಧಿಯ ಆನಂದವು ಉಪಾಧಿ ಹಾಗೂ ಕಲ್ಪನೆಯ ಆನಂದವಾಗಿರುತ್ತದೆ ಭಗವಂತನ ಆನಂದವು ಉಪಾಧಿರಹಿತವಾಗಿರುತ್ತದೆ ಈ ಆನಂದ ಪ್ರಾಪ್ತವಾಗುವುದಕ್ಕಾಗಿ ಭಗವಂತನಿಗೆ ಶರಣು ಹೋಗಿ ಅವನ ನಾಮದಲ್ಲಿ ಇರುವುದೊಂದೇ ಉಪಾಯವಾಗಿರುತ್ತದೆ ನಾಮಸ್ಮರಣೆಯ ಸಹಾಯದಿಂದ ಆನಂದದ ಹಾಗೂ ಸಮಾಧಾನದ ಲಾಭವು ಸಹಜವಾಗಿಯೇ ಆಗುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానంచ దేహిమే నమస్కార